ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದಕ್ಕಂದರೆ ಇವತ್ತು ಮಾತ್ರ ಒಳ್ಳೆ ವ್ಯೂಸ್ ಇದೆ ನೋಡಿ, ಸಂಜೆ ಟೈಮು ನೋಡಿ ಎಷ್ಟು ಮಳೆ ಬಂದು ಅಂತಷ್ಟು ಒಂದು ಅರ್ಧ ಗಂಟೆ ಇತ್ತು, ಇಷ್ಟೊತ್ತವರೆಗೂ ಮಳೆ ಬರ್ತಿತ್ತು. ಈಗಂತೂ ಸಮುದ್ರ ಒಳ್ಳೆ ಪ್ರಶಾಂತ ಆಗಿತ್ತು ನೋಡಿ ನೋಡಿ ನೋಡಿ, ಎಷ್ಟು ಕ್ಲೀನ್ ಇತ್ತಲ್ಲ ಸಮುದ್ರ ಸೈಡ ನೋಡಿ ಸ್ನೇಹಿತರೆ. ಎಂಥ ಖುಷಿ ಆಯ್ತು ಅಂದರೆ ಒಂದು ಬೆಳಿಗ್ಗೆ ಅಥವಾ ಸಂಜೆ ಟೈಮ್ ಸಮುದ್ರ ಸೈಡ್ ಬಂದು ಹಿಂಗೆ ಹೂ ಕಾಣಿಸ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಯ್ತು, ಒಂಥರ ಮೈಂಡ್ ಎಲ್ಲ ಫ್ರೆಶ್ ಅದ ನೋಡಿ, ಅಂಥ ಖುಷಿ ಆಗುತ್ತೆ ಸಮುದ್ರ ಸೈಡಲ್ಲಿ. ಏನೇ ಹೇಳಿ ಸ್ನೇಹಿತರೆ, ನಾವಂತೂ ಸಮುದ್ರ ಸೈಡ್ ಹುಟ್ಟಿ ಸಮುದ್ರ ಸೈಡಲ್ಲೇ ಕೆಲಸ ಮಾಡ್ಕೊಂಡಿದ್ದಕ್ಕೆ ಒಂದು ಪುಣ್ಯವಂತರಂದು ಹೇಳ್ಬೋದು. ಈ ಖುಷಿ ಅಂತೂ ಯಾವ ಸಿಟಿಯಲ್ಲಿ ಜೀವನ ಮಾಡೋರಿಗೂ ಸಿಕ್ಕೋದಿಲ್ಲ ಅಂಥ ಖುಷಿ ನೋಡಿ. ನಾನು ಇನ್ನೊಂದು ಮೀನಿನ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದ್ರದ್ದೊಂದು ಸ್ವಲ್ಪ ಡೀಟೇಲ್ ಕಂಡ್ಕೋಪ್ಪ. ಅದೇ ರೀತಿ ಆ ಮೀನು ನಮಗೆ ಕೊಡುವಂಥ ತೊಂದರೆ ಎಷ್ಟಂತ ನಾವೀಗ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರುವ. ಇಲ್ಲಿ ನೋಡಿ ಈ ಮೀನು ಹೆಸರು ಗೊತ್ತಾ, ಚೊಂದಿ ಮೀನು. ಚೊಂದಿ ಮೀನು ಟಾಂಕ್ ಮಾತ್ರ ಅಲ್ಲ ಹ್ಯಾಂಗ ಚೆಣ್ಕೊಂಡಾಗಿತ್ತು, ಇದ್ರ ಕೆಲಸ ಮಾತ್ರ ಸಿಕ್ಕಾಪಟ್ಟಿ ಉಂಟು. ವೆರಿ ವೆರಿ ಡೇಂಜರಸ್, ನಮಗಂತೂ ಕೈಗೆ ಬಲಿ ಬಂದ್ರಂತೂ ರಗ್ಳಿಯವರಾಗಲಿ. ಯಾಕಂದರೆ ಈ ನಾವು ಬಲಿ ಹೊಡೆದಾಗ ಒಂದು ಮೀನೆಲ್ಲ ಕಚ್ಚಾಕೋದು ನೋಡ್ರೆ ಎಲ್ಲ ಬರೀ ಮಾಂಸ ಏನೂ ಇರುವುದಿಲ್ಲ, ಬರೀ ಮೂಳ್ಕಟ್ಟಿ ಮಾತ್ರ ಬಿಟ್ಟು ಕಳಿಸುತ್ತೆ ಇದು ಈ ಮೀನು. ಅದಕ್ಕಂದ್ರೆ ಅಷ್ಟು ಡೇಂಜರಸ್ ಮೀನು, ಆ ರಾಕ್ಷಸ ಅಂತಾರ. ಹಂಗೆ ಬಲಿನೂ ಕೂಡ ಸುಮ್ಮನೆ ಬಿಡುವುದಿಲ್ಲ, ತುಂಬ ಹರಿದು ಹರಿದು ಹಲ್ಲಲ್ಲಿ ಕಚ್ಚಿ 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 ಹರಿದು ಹಾಕಿಬಿಡುತ್ತೆ. ಯಾಕಂದರೆ ನಮಗೆ ಬರೀ ಕೇಳಿ ಕಟ್ಟುವುದೇ ಒಂದು ಕೆಲಸ ಆಗಿರುತ್ತೆ. ಅದಕ್ಕೋಸ್ಕರ ಈ ಮೀನಂತೂ ಬಬ್ದೆ ಬೇಡ, ವೆರಿ ಡೇಂಜರಸ್, ಒಂಥರ ರಕ್ಕಸ ಸಂತಾನದ್ದು ಅಂತ ಹೇಳ್ಬೋದು. ಮೀನೆಲ್ಲೂ ಜೀವಿದ್ದಾಗ ಒಂದು ಮೀನು ಹತ್ತಿರ ಬಿಟ್ಟರು ಸಾಕು, ಎಷ್ಟು ಬೇಗ ತಿಂದಾಗತ್ತಂದರೆ ಅಷ್ಟು ಸ್ಪೀಡಾಗಿ ತಿಂದಾಗತ್ತೆ. ಒಂದು ಎರಡು ಮೂರು ಇತ್ತಂದರೆ ಅದು 20 ಸೆಕೆಂಡಾಗಿ ಒಂದು ಮೀನು ತಿಂದು ಮುಗಿಸಿಬಿಡುತ್ತೆ, ಅಷ್ಟು ಪವರ್ಫುಲ್ ಈ ಮೀನು. ಇವರು ಯಾವ ಮೀನು ಬಂದರೂ ಅಡ್ಡಿಲ್ಲ, ಈ ಮೀನೊಂದು ಬಬ್ಬೇಡ. ಯಾಕಂದ್ರೆ ಬಾಲಿ ಎಲ್ಲ ಚಂದಿಂದ ಯಾವ ಥರ ಅನಾಹುತ ಕಾಣಿ, ಬರೀ ಕೊಚ್ಚಾಕಿ 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 ಎಲ್ಲಿ ಕಂಡ್ರು ಇದೆ, ಹುಲ್ಲೆಲ್ಲ ಕಟ್ಟಿ ಕಟ್ಟಿ ಸಾಕಾಯ್ ಸೊಂಟಲ್ಲಿ ವಾರಿ ಅದಾಗೈತೆ. ನಿನ್ನೆ ಈಗ ಎಲ್ಲ ಕೇಳಿ ಮಾಡುತ್ತೆ ಕಣಿ, ಒಂದು ಹಿಂಗಿಂದ ಸಿಕ್ಕಾಪಟ್ಟೆ ಒಂದು ಇದು ಇದೇ ಇಷ್ಟ ಅಣ್ಣಿದ್ರಾಗ 100 ಕೇಳಿ ಇತ್ತು. ಈ 100 ಕೇಳಿಗೆ ಎಷ್ಟು ಬೈಗೆ ಒಯ್ದದ್ ಗೊತ್ತಾ ನಿಮಗೆ, ಒಂದು ಎಷ್ಟು 23 ಬುಟ್ಟಿ ಇದೆ ಇದ್ರಾಗೆ ಹೊಪ್ಪೋಗಿತ್ತು ಆ ಥರ ಕೇಳಿ ಇದು ಕಣಿ. ಇಲ್ಲೊಂದು ಬಿಸಿರು ಕಣಿ, ಇದೇ ಕಣಿ ಸಿಕ್ಕಾಬಡಿ ಇದೇ ತರ ಸಿಕ್ಕಾಬಡಿ ಕೇಳಿತ್ತು. ನಿನ್ನ ಅಂತೂ ಹೆರಗಿಂದ ಕಾರಿ ಬಾಪುರವರಿಗೂ ಕಟ್ಟುವುದೇ ಐತೆ, ಈಗಳು ಸ್ವಲ್ಪ ಈಗ ಕಟ್ಟು ಕೂ ಕಣಕ್ಕೆ. ಚಂದಿ ಕಾಮ್ಗೆ ಸಣ್ಣದಂಬಾಗಿತ್ತು, ಆದ್ರೆ ಅದು ಮಾಡುವ ಅನಾಚಾರ ಕಂಡ್ರೆ ಯಾವನಿಗೂ ಬೇಡ, ನಮಗಂತೂ ಕಟ್ಟಿ ಕಟ್ಟಿ ಸಾಕಾಯ್ತು ಕೇಳಿ. ಅಷ್ಟು ಇಲ್ಲಿ ಕಣಿ ಇಲ್ಲೊಂದು ತೋರಿಸ್ತ ಕಣಿ, ಇಲ್ಲೊಂದು ಕೇಳಿ ಕಣಿ, ಇದು ಕಣಿ. ಈ ಥರ ಮೀನೆಲ್ಲ ಹ್ಯಾಂಗೆ ಬರ್ತದೆ ಎಲ್ಲ ಒಯ್ದು 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 ಹತ್ತು ಗಿಂಟಾಕಿಟ್ಟದಲ್ಲ, ಎಲ್ಲ ಕೆಲವೆಲ್ಲ ಗಿಂಟಾಕಿಟ್ಟು, ಮತ್ತು ಕೆಲವೆಲ್ಲ ಗಿಂಟಾಕೋಕೆ ಆತಿಲ್ಲ, ಅಪ್ಪದ ಮಾತ್ರ ಗಿಂಟಾಕಿಟ್ಟಿತ್ತು. ಸಿಕ್ಕಾಬಟ್ಟಿತ್ತು ಹಿಂಗಿಂದ ಇಲ್ಲಿ ನೋಡಿ ಎಲ್ಲ ಗಿಂಟಾಕಿಟ್ಟು. ಬೆಳಗ್ಗೆ ಬಂದು ಈಗ ಅದೇ ಕಟ್ಟೋಗಾಯ್ತು, ಈಗ ನಾವು ಅಷ್ಟು ಕೆಳಿ ಉಂಟು, ಎಲ್ಲ ಸಣ್ಣ ಚಂದಿಂದ ಆದಂಥ ಕೆಳಿ. ಚಂದಿ ಕೇಳಿ 6 ಗಂಟೆಗೆ ಗಟ್ಟು ಹಿಡಿದಿತ್ತು, ಈಗ 7:30 ಆಯ್ತು ಅಂದ್ರೆ 1:30 ತಾಸ ಆಯ್ತು ಕಣಿ ಇಷ್ಟಕ್ಕೆ ಗಡ್ಡುಗೆ. ಸ್ನೇಹಿತರೆ ಚಂದಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದೆ, ನಮಗೆ ಗೊತ್ತಿರೋ ಸ್ವಲ್ಪ ಮಾತ್ರ. ಅದೇ ರೀತಿ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ.